ಬ್ಲೂಟೂತ್ ಮೂಲಕ ಕೀ ಉತ್ತರ ಹೇಳಿರುವ ಆರೋಪದ ಹಿನ್ನೆಲೆ ಓರ್ವ ಶಿಕ್ಷಕನನ್ನ ಅಮಾನತು ಮಾಡಲಾಗಿದೆ ಎಂದು ವಿಜಯಪುರ ಡಿಡಿಪಿಐ ಉಮೇಶ್ ಶಿರಹಟ್ಟಿ ಹೇಳಿದರು. ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಿಡಬ್ಲ್ಯೂಡಿ ಇಲಾಖೆಯ ಜೆಇ ಎಇ ನೇಮಕಾತಿ ಅಕ್ರಮ ಪರೀಕ್ಷೆಯಲ್ಲಿ ಭಾಗಿಯಾಗಿದ್ದ ಶಿಕ್ಷಕ ಗೊಲ್ಲಾಳಪ್ಪನನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮೊಬೈಲ್ನಲ್ಲಿ ಫೋಟೋ ತೆಗೆದು ಬ್ಲೂಟೂತ್ ಮೂಲಕ ಕೀ ಉತ್ತರ ಹೇಳಿರುವ ಆರೋಪಕ್ಕಾಗಿ ಗೊಲ್ಲಾಳಪ್ಪ ವಿರುದ್ಧ ಕೇಸ್ ದಾಖಲಾಗಿದೆ. ಸಿಂದಗಿ ಬಿಇಒ ಶಿಸ್ತು ಕ್ರಮದ ವರದಿಯನ್ನಾಧರಿಸಿ ಶಿಕ್ಷಕ ಗೊಲ್ಲಾಳಪ್ಪರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಲ್ಲದೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಎಂದರು. ಶಿಕ್ಷಕರಾಗಿ ಸರ್ಕಾರಿ ಮಾದರಿ ಶಾಲೆ ಗುತ್ತಿಗೆ ಅನ್ನುವಂಥ ಊರಿನಲ್ಲಿ ಅವರು 7/1/2021 ಏನು ಸಹಾಯಕ ಅಭಿಯಂತರ ಪರೀಕ್ಷೆ ನಡೀತು, ಅದರೊಳಗೆ ಅಕ್ರಮ ವಹಿಸಿದ ಕಾರಣಕ್ಕೆ ಬೆಂಗಳೂರಿನ ಪೊಲೀಸ್ ಆಯುಕ್ತರಿಂದ ನಮಗೆ ವರದಿ ಬಂತು. ವರದಿ ಬಂದ ತಕ್ಷಣ ಅದು ಸಿಂದಗಿ ಬಿ ಅವರು ನಮಗೆ ಅವರನ್ನು ಅಮಾನತು ಮಾಡಲಿಕ್ಕೆ ಕೇಳಿಕೊಂಡ್ರು. ಅದರ ಸಲುವಾಗಿ ಅವರಿಗೆ ಅಮಾನತನ್ನು ಸಿದ್ಧ ಮಾಡಿ ದಿನಾಂಕ 5/8/2022 ಅವರನ್ನು ಕರ್ತವ್ಯದಿಂದ ಅಮಾನತನ್ನು ಮಾಡಿ ಕಳಿಸ್ತಾ ಇದ್ದೀವಿ. ಇದು KPSC ಪರೀಕ್ಷೆ ನಡೆದು ಅಸಿಸ್ಟೆಂಟ್ ಇಂಜಿನಿಯರ್ಸ್ ಪರೀಕ್ಷೆ. ಆ ಸಂದರ್ಭದಲ್ಲಿ ಆ ಪರೀಕ್ಷೆಯಲ್ಲಿ ನಕಲು ಮಾಡಲಿಕ್ಕೆ ಇವರು ಸಹಾಯ ಮಾಡಿದರು ಅನ್ನುವಂಥ ದೃಷ್ಟಿಯಿಂದ ಅವರನ್ನು ಪೊಲೀಸ್ ಆಯುಕ್ತರು ಗುರುತು ಮಾಡಿಕೊಂಡು ಅದಕ್ಕಾಗಿ ಅವರನ್ನು ಅಮಾನತು ಮಾಡಲಿಕ್ಕೆ ಸಂದೇಶ ನೀಡಿದ್ದಕ್ಕೆ ಮತ್ತು ಲಿಖಿತವಾಗಿ ಹೇಳಿಕೆ ಕೊಟ್ಟಿರೋದರಿಂದ ಅದನ್ನು ಅವ್ರನ್ನ 5/8/2022 ಅಮಾನತನ್ನು ಮಾಡಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋಕ್ಕಿಂತಲೂ ಈಗೇನು ಬ್ಲೂಟೂತ್ ಮೇಲೆ ನಕಲು ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಏನು ಮಾಡಿದ್ದಾರಲ್ಲ ಆ ವಿಷಯದಲ್ಲಿ ಇವರನ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅದ್ರ ಜೊತೆಗೆ ಜೊತೆಗೇನೆ ಅವ್ರಿಗೆ ನಕಲಿಗೆ ಹೆಲ್ಪ್ ಮಾಡಿರ್ತಕ್ಕಂಥ ಒಂದು ಅಂಶವನ್ನು ಹಿನ್ನೆಲೆಯಲ್ಲಿಟ್ಕೊಂಡು 143(9) IPC ಪ್ರಕಾರ ಅವರನ್ನು ಅಮಾನತು ಮಾಡಲಿಕ್ಕೆ ಅನ್ನ ಆಯುಕ್ತರು ಕೇಳಿಕೊಂಡು ಆ ಉದ್ದೇಶಕ್ಕೆ ಅವರನ್ನು ಅಮಾನತು ಮಾಡ್ತಾರೆ. ಈ ಸದ್ಯ ಅವರು ಕಸ್ಟಡಿಯೊಳಗೆ ಕಸ್ಟಡಿಗೆ ಬೇಲ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಬಟ್ ಅವರನ್ನು ಅಮಾನತು ಮಾಡಿದ ತಕ್ಷಣ ಬಹುಶಃ ಅವರು ಹೊರಗಡೆ ಇನ್ನೂ ಬಿಡಲಿಲ್ಲ ಅಂತ ಕಾಣ್ತಾರೆ. ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಮಾಹಿತಿ ಬಂದ ತಕ್ಷಣ ನಮ್ಮ ಕೆಲಸ ಏನಿತ್ತು ಅಂತಂದ್ರೆ ಅವರನ್ನು ಕರ್ತವ್ಯದಿಂದ ವಿಮುಕ್ತಗೊಳಿಸೋದು ಮಾತ್ರ ನಮ್ಮ ಕೈಯಲ್ಲಿ. ಇಲ್ಲ, ಅದು ಒಂದೇ ಮೇಜರು. ಇತ್ತೀಚೆಗೆ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ 32 ವರ್ಷದ ಗೋಳಪ್ಪ ಅವರು ಈ ಸದ್ಯ ನಮ್ಮಲ್ಲಿ ಗುತ್ತಿಗೆ ಸಿಂದಗಿ ತಾಲೂಕಿನಲ್ಲಿ ಕೆಲಸ ಮಾಡ್ತಾರೆ.